ಪ್ರಿಯ ಸ್ನೇಹಿತರೇ, ನಿಮ್ಮೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ ಉಮೇಶ ನೊಮ್ಮಡ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಭಾಗದ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಿಂದ ಸುಮಾರು 5.5 ಕಿಲೋಮೀಟರ್ಗಳ ಅಂತರದಲ್ಲಿ ನೆಲೆಸಿರೋ ಧಾರ್ಮಿಕ ಪುಣ್ಯಕ್ಷೇತ್ರ ಮುಕ್ತಿ ಮಂದಿರವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಮುಕ್ತಿ ಮಂದಿರದಲ್ಲಿ ಬಾಳೆಹೊನ್ನೂರು ರಂಭಾಪುರಿ ಪೀಠದ ಶ್ರೀ ವೀರಗಂಗಾಧರ ಜಗದ್ಗುರುಗಳ ಗದ್ದುಗೆ ಅಥವಾ ಸಮಾಧಿ ಇದ್ದು ಪ್ರತಿನಿತ್ಯವೂ ಪೂಜಿಸಲ್ಪಡುತ್ತದೆ. ಗೆಳೆಯರೇ, ಈ ಕ್ಷೇತ್ರದಲ್ಲಿ ಅದ್ಭುತ ಹಾಗೂ ಮಹೋನ್ನತವಾದ ತ್ರಿಕೋಟಿಲಿಂಗಗಳ ಸ್ಥಾಪನಾ ಕಾರ್ಯವನ್ನು ಹಲವು ವರ್ಷಗಳಿಂದ ಹಂತ ಹಂತವಾಗಿ ಅನುಷ್ಠಾನಕ್ಕೆ ತರಲಾಗುತ್ತಿದೆ. ಸ್ಥಳೀಯರ ಪ್ರಕಾರ ಕಳಸದ ಗುರು ಗೋವಿಂದ ಭಟ್ಟರು ಹಾಗೂ ಅವರ ಶಿಷ್ಯ ಸಂತ ಶಿಶುನಾಳ ಶರೀಫ ಸಾಹೇಬರ ಜೀವನದಲ್ಲಿನ ಒಂದು ಘಟನೆ ಈ ಕ್ಷೇತ್ರಕ್ಕೆ ಅಂಟಿಕೊಂಡಿದೆ. ಶತಮಾನದ ಹಿಂದೆ ಗುರು ಗೋವಿಂದ ಭಟ್ಟರು ಹಾಗೂ ಸಂತ ಶಿಶುನಾಳ ಶರೀಫ ಸಾಹೇಬರು ಕಳಸದಿಂದ ಲಕ್ಷ್ಮೇಶ್ವರಕ್ಕೆ ಕಾಲುನಡಿಗೆಯಲ್ಲಿ ಕೋಡಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಹಿಂತಿರುಗಿ ಬರುವಾಗ ಗುರು ಗೋವಿಂದ ಭಟ್ಟರು ಆಯಾಸವಾಗಿದೆ ಎಂದು ಇದೇ ಜಾಗದಲ್ಲಿ ಒಂದು ಮರದ ಕೆಳಗೆ ಶರೀಫ ಸಾಹೇಬರ ತೊಡೆಯ ಮೇಲೆ ವಿಶ್ರಾಂತಿ ತೆಗೆದುಕೊಂಡು ಮಲಗಿರುತ್ತಾರೆ. ಗುರು ಗೋವಿಂದ ಭಟ್ಟರು ಹಾಗೂ ಶಿಶುನಾಳ ಶರೀಫ ಸಾಹೇಬರಿಗೆ ಸಿದ್ಧಪತ್ರಿ ಅಥವಾ ಗಾಂಜಾ ಸೇದುವ ಅಭ್ಯಾಸ ಇದ್ದುದರಿಂದ ಶರೀಫ ಸಾಹೇಬರು ಗುರು ಗೋವಿಂದ ಭಟ್ಟರು ನಿದ್ರೆಯಿಂದ ಎಚ್ಚೆತ್ತ ನಂತರ ಗುರು ಸೇವೆಗೆಂದು ತಮ್ಮಲ್ಲಿದ್ದ ಚಿಲುಮೆಯಲ್ಲಿ ಸಿದ್ಧಪತ್ರಿ ತಯಾರಿಸಿ ಹರಳನ್ನು ಅದರಲ್ಲಿ ಹಾಕಿದಾಗ ಅದು ಪದೇ ಪದೇ ಕೆಳಗೆ ನೆಲದ ಮೇಲೆ ಬೀಳುತ್ತಿರುತ್ತದೆ. ಇದೇನು ಹೀಗೆ ಎಂದು ಶರೀಫರು ಆಶ್ಚರ್ಯಚಕಿತರಾಗಿ ನೋಡುತ್ತಿರುವಾಗ ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಗೋವಿಂದ ಭಟ್ಟರು ಈ ಹರಳು ಬಿದ್ದ ಜಾಗ ಮುಂದೆ ಹರಳಾಪುರ ಅಥವಾ ಹರಳಾಪುರ ಎಂದು ಹೆಸರಾಗುತ್ತದೆ. ಮುಂಬರುವ ದಿನಗಳಲ್ಲಿ ಈ ಕ್ಷೇತ್ರವು ಒಂದು ಪುಣ್ಯಕ್ಷೇತ್ರವಾಗಿ ಮುಕ್ತಿ ಮಂದಿರ ಎಂದು ಜಗದ್ವಿಖ್ಯಾತಿಯಾಗುತ್ತದೆ ಎಂದು ಭವಿಷ್ಯವಾಣಿ ನುಡಿಯುತ್ತಾರೆ. ಅದರಂತೆಯೇ ಹರಳಾಪುರ ಅಥವಾ ಹರಳಾಪುರ ಎಂದು ಕರೆಯುವ ಗ್ರಾಮವು ಮುಕ್ತಿ ಮಂದಿರದಿಂದ ಕೆಲವೇ ಕೆಲವು ಕಿಲೋಮೀಟರ್ಗಳ ಅಂತರದಲ್ಲಿ ನೆಲೆಸಿದೆ. ಮಹಾತ್ಮರು ನುಡಿದ ನುಡಿಗಳು ಮತ್ತು ಅವರ ಭವಿಷ್ಯವಾಣಿಗಳು ಎಂದಿಗೂ ನಿಜವಾಗುತ್ತವೆ ಎನ್ನುವುದಕ್ಕೆ ಈ ಮುಕ್ತಿ ಮಂದಿರವೇ ಸಾಕ್ಷಿ. ಪ್ರಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಯೂಟ್ಯೂಬ್ ಕಾಮೆಂಟ್ ಬಾಕ್ಸ್ನಲ್ಲಿ ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.